ನಮ್ಮುಂದೆ ಇದೆ ಮಹೀಂದ್ರ ಮಿನಿ ಮೋಜೋ. 130 ಇಂದ 140 ಕಿಲೋಮೀಟರ್ ಹೋಗ್ಬೋದು ಒಂದು ಸಲ ಚಾರ್ಜ್ ಮಾಡಿದ್ರೆ. ಆಪಲ್ಲ ಇದು ಪೈನಾಪಲ್ಲು. ಸೊ ರಿವರ್ಸ್ ಇಂದ ಮತ್ತೆ ಫ್ರೆಂಡ್ಗೆ ಹಾಕೊಂಡ್ರೆ ಒಂದು ಸ್ವಲ್ಪ ಜಿಂಗ ಲಕ 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 ಅಂತ ಆಡುತ್ತೆ. ಹಾಯ್ ಹಲೋ ನಮಸ್ಕಾರ, ಸ್ವಾಗತ ಎಲ್ರಿಗೂ ಇನ್ನೊಂದು ಹೊಸ ವೀಡಿಯೋಗೆ. ನಾ ಇವತ್ತು ವಾಪಸ್ ಬಂದಿದ್ದೀವಿ ಇನ್ನೊಂದು ಹೊಸ ವೀಡಿಯೋ ಜೊತೆ. ಸೊ ನೀವು ಮಹೀಂದ್ರ ಅವರ ಮೋಜೋ ನೋಡಿದ್ದೀರಲ್ವಾ, ಸೊ ಆ ಮೋಜೋಗೆ ತಲೆ ಮೇಲೆ ವಾಡ್ದು ಒಂದೆರಡು ಅಡಿ ಕಮ್ಮಿ ಮಾಡಿ ಚಿಕ್ಕ ಮೋಜೋ ಮಾಡಿದ್ದಾರೆ. ಅದು ಕಂಪ್ಲೀಟ್ ಎಲೆಕ್ಟ್ರಿಕ್ ಗಾಡಿ ಗುರು. ನೋಡೋದಕ್ಕೆ ಮಾತ್ರ ತುಂಬಾ ಸಕ್ಕದಾಗಿದೆ. ನಾನು ನೋಡಿದ ತಕ್ಷಣ ಬಗಲಾಗೋದೇ ಈ ಥರ ಎಲ್ಲ ಮಾಡ್ತಾರ ಅಂತ. ಸೊ ಆ ಗಾಡಿನ ಇವಾಗ ಟೆಸ್ಟ್ ಡ್ರೈವ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಹೆಂಗಿದೆ ಏನು ಕತೆ ಅಂತ. ನೀವು ಇಷ್ಟ ಇದ್ದರೆ ತೊಗೋಬೋದು. ನನ್ನ ಪ್ರಕಾರ ಅದು ಸ್ಪೀಡು ಹೆಂಗಿರುತ್ತೆ ಏನು ನನಗೂ ಗೊತ್ತಿಲ್ಲ. ಫುಲ್ ಎಕ್ಸೈಟ್ ಆಗಿದ್ದೀನಿ, ನೋಡೋಣ ಹೆಂಗಿರುತ್ತೆ ಅಂತ. ಅದೇ ಶೋರೂಮಲ್ಲಿ ನಾನು ಲೈಕ್ R1 ಎಲೆಕ್ಟ್ರಿಕ್ ಗಾಡಿ ಮಾಡಿದ್ದಾರೆ. ಸೊ ನೀವು R1 ನೋಡಿದ್ದೀರಲ್ವಾ, ಸೇಮ್ R1ನೇ ವಾಡ್ದು ಇನ್ನೊಂದ್ಸಲಿ ಎಲೆಕ್ಟ್ರಿಕ್ ಗಾಡಿ ಮಾಡಿದ್ದಾರೆ. ಬಟ್ ಅದಕ್ಕೆ ಹೆಸರೆಲ್ಲ ಚೇಂಜು, ಒಂಥರ ಸೇಮ್ ಸೂಪರ್ ಬೈಕ್ ಇದ್ದಂಗೆ ಇದೆ ನೋಡೋಕ್ಕೆಲ್ಲ. ಸ್ಪೀಡು ಅಷ್ಟಕ್ಕೆ ಅಷ್ಟೇ. ಸೊ ಆ ಬೈಕ್ನೂ ರಿವ್ಯೂ ಮಾಡಿದ್ದೀನಿ, ಬೇಕಾದ್ರೆ ಹೋಗಿ ನೋಡ್ಬೋದು, ಐ ಬಟನಲ್ಲಿ ಹಾಕಿರ್ತೀನಿ. ಸೊ ಇವಾಗ ನಾವು ಸೇಮ್ ಅದೇ ಶೋರೂಮ್ಗೆ ಹೋಗ್ತೇನೆ. ಶೋರೂಮ್ ಡೀಟೇಲ್ಸ್ ಎಲ್ಲ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ. ನೀವೇನೋ ತೊಗೋಬೇಕು ಅಂದರೆ ಶೋರೂಮ್ ಒಂದ್ಸಲಿ ತೋರಿಸ್ತೀನಿ ಅವ್ರ ಹತ್ರ ಏನೇನು ಬೈಕ್ ಸಿಗುತ್ತೆ ಅಂತ. ಈಗ ಫಸ್ಟು ಹೋಗ್ಬಿಟ್ಟು ಮಿನಿ ಮೋಜೋನ ಓಡ್ಸೋಣ, ಬನ್ನಿ ಡೈರೆಕ್ಟಾಗಿ ಶೋರೂಮ್ ಹತ್ರನೇ ಸಿಗ್ತೀನಿ ನಿಮಗೆ. ಸೊ ಇವಾಗ ಶೋರೂಮ್ ಹತ್ರ ಬಂದಿದ್ದೀವಿ. ಲೈಕ್ ಔಟರ್ ರಿಂಗ್ ರೋಡಿಂದ ಬಂದರೆ ನಿಮಗೆ ಲೆಫ್ಟ್ ಸೈಡಲ್ಲಿ ಕಾಣಿಸುತ್ತೆ CK ಮೋಟರ್ಸ್ ಅಂತ. ಸೊ ನೋಡ್ಬೋದು ನೀವು ಎಲ್ಲ ಥರ ಎಲೆಕ್ಟ್ರಿಕ್ ಬೈಕ್ಗಳು ಇಲ್ಲಿ ಸಿಗ್ತವೆ. ಸೊ ಬನ್ನಿ, ಅವತ್ತು ಬುಲೆಟ್ ಇಲ್ಲೇ ನಿಲ್ಲಿಸಿದ್ದೆ, ಇವತ್ತು ಏತರ್ ಇಲ್ಲೇ ನಿಲ್ಲಿಸಿದ್ದೀನಿ. ನಾನು ಗೊತ್ತಿರೋರು ಒಬ್ರು ಇದ್ದಾರೆ, ಅವ್ರಿಗೆ ಫೋನ್ ಮಾಡಿಬಿಡ್ತೀನಿ ರೀ. ಓ ಅಲ್ಲೇ ಇದ್ದೀರಾ, ಓಕೆ. ಸೊ ನೋಡ್ಬೋದು ನೀವು ಡಿಸೈನ್ ಆಗಿದೆ, ಸೈಕಲ್ ಇದೆ, ಒಂದು ಎಲೆಕ್ಟ್ರಿಕ್ ಗಾಡಿ ಇದೆ ಅಲ್ಲಿ. ಓಹ್ ರೆಡಿ ಮಾಡ್ತಿದ್ದಾರೆ. ಸೊ ನಾನು ಹೇಳಿದ ಬೈಕ್ ಇದ್ದೇನೆ. ಸೊ ನೋಡ್ಬೋದು ನೀವು ಮಗನ ಮೋಜಕ್ಕೆ ತಲೆ ಕೊಡ್ದಂಗೆ ಇಲ್ಲ. ಕೊಮಾಕಿ ಅಂತ ಬ್ರ್ಯಾಂಡು, ಕ್ರೇಜ್ ಆಗಿದೆ, ಇಟೇ ಇಟ್ಟಿದೆ. ಸೊ ಇದನ್ನು ವೀಡಿಯೋ ಮಾಡಿದ್ದೆ, ನೋಡಬೇಕು ಅಂದರೆ ಹೋಗಿ ನೋಡ್ಬೋದು. ಲಗೇಜ್ ಗಾಡಿ, ನೆಕ್ಸ್ಟ್ ಸ್ವಿಗ್ಗಿ ಅವ್ರು ಇವರೆಲ್ಲ ಯೂಸ್ ಮಾಡಬೇಕು ಅಂದರೆ ಸಖತ್ತಾಗಿ ಇದು ಮಾಡ್ಬೋದು. ಹಾಕಿದ್ದೀನಿ ಈ ವೀಡಿಯೋನು, ಹೋಗಿ ನೋಡ್ಬೋದು. ಟಾಪ್ ಬಾಕ್ಸ್ ಎಲ್ಲ ಇದೆ ಇದಕ್ಕೆ. ಆರಾಮ ನೀವು ಹೇಳಿದ್ನಲ್ಲ, R1 ತಲೆ ಒಡೆದು ಮಾಡಿರೋ ಥರ ಇದೆ ಅಂತ. ಸೊ ಇದು ವೀಡಿಯೋನು ನಾನು ಐ ಬಟನ್ ಹಾಕಿರ್ತೀನಿ, ರಿವ್ಯೂ ಮಾಡಿದ್ದೀನಿ. 2 ಲಕ್ಷನ ಓಡಿದೆ ಗುರು, ಕ್ರೇಜಿಯಾಗಿ ಓಡಿದೆ ಮಾತ್ರ ನನ್ನ ಚಾನಲಲ್ಲಿ ವೀಡಿಯೋ ಈ ಬೈಕ್ದು. ಹೋಗಿ ನೋಡಿ. ಓ ಇಲ್ಲಿ ಬ್ಯಾಟ್ರಿ ಇದೆಯಾ ಇದಕ್ಕೆ? ಓಕೆ. ಸ್ಟಾರ್ಟ್ ಆಗೋದಕ್ಕೆ, ಲಾಕ್ ಆಗೋದಕ್ಕೆ ಇಲ್ಲಿ ಬ್ಲೂಟೂತ್ ಇದೆ, ಆಮೇಲೆ ರಿವರ್ಸ್ ಎಲ್ಲ ಇದೆ ಇದರಲ್ಲಿ. ರಿವರ್ಸ್ ಹಾಂ, ಎಲೆಕ್ಟ್ರಿಕ್ಕು, ಎಲೆಕ್ಟ್ರಿಕ್ ಬೈಕು. ವೀಡಿಯೋ ಮಾಡೋಕ್ಕೆ ನೋಡ್ಬೋದು ನೀವು. ಇವತ್ತು ನಮ್ಮ ಮುಂದೆ ಇದೆ ಮಹೀಂದ್ರ ಮಿನಿ ಮೋಜೋ, ತರಾನೇ ಇದು ಕೊಮಾಕಿ M5. ಸೊ ಕಂಪ್ಲೀಟಾಗಿ ಮಹೀಂದ್ರ ಮೋಜೋಗೆ ತಲೆ ಮೇಲೆ ಹೊಡೆದು ಮಾಡಿರೋ ಥರನೇ ಇದೆ. ಬಟ್ ಒಂಚೂರು ಫ್ರೆಂಟಲ್ಲಿ, ಆಮೇಲೆ ಒಂಚೂರು ಸೈಜಲ್ಲಿ ಅಷ್ಟೇ ಡಿಫ್ರೆನ್ಸು, ಆಮೇಲೆ ಒಂದು ಇಂಜಿನ್ ಇಲ್ಲ. ಅದು ಬಿಟ್ಟರೆ ಇನ್ನೆಲ್ಲ ಸೇಮ್ ಟು ಸೇಮ್ ಹಂಗೆ ಇದೆ ಗುರು. ಟೈರ್ಗಳು ಸೈಜ್ಗಳವೆ ಹೇಳಿದ್ನಲ್ಲ, ಸೈಜ್ಗಳೆಲ್ಲ ಬಿಟ್ಟರೆ ಸೇಮು ಮೋಜೋ ಇದ್ದಂಗೆ ಐತೆ. ಓಡಿಸೋದಕ್ಕಂತೂ ಇನ್ನೂ ಮಜಾ ಇದೆ, ಒಳ್ಳೆ ಪವರ್ ಎಲ್ಲ ಇದೆ. ಸೊ ಈ ಗಾಡಿನ ಒಂದು ವಾಕ್ ಅರೌಂಡ್ ತೋರಿಸ್ತೀನಿ ಬನ್ನಿ, ಲೈಕ್ ಹೆಂಗಿದೆ ಅಂತ. ಸೊ ಇಲ್ಲಿ ನೋಡ್ಬೋದು ನೀವು ಫ್ರಂಟಿಂದ ಇಷ್ಟೇ ಚಿಕ್ಕದು, ಮಾನ್ಸ್ಟರ್ ಲುಕ್ ಇದ್ದಂಗಿದೆ. ಸೊ ಇಲ್ಲಿ ನೋಡಿ ಬಾಡಿ ಕಂಪ್ಲೀಟಾಗಿ, ಡಿಸೈನು ಅಷ್ಟೇ ತುಂಬಾ ಸಕ್ಕದಾಗಿ ಮಾಡಿದ್ದಾರೆ. ಚಾಸಿ ಬಿಲ್ಡ್ ಕ್ವಾಲಿಟಿನೂ ಅಷ್ಟೇ ಅಷ್ಟೇ ಚೆನ್ನಾಗಿದೆ. ಇಲ್ಲಿ ಕಾಲು ಇಟ್ಕೊಂಡು ಓಡಿಸೋದು, ಲೈಕ್ ಕೆಳಗಡೆ ಬ್ರೇಕ್ ಬರೋಲ್ಲ ನಿಮಗೆ. ಇದು ಈ ಪಿಲಿಯನ್ಗೆ ಫೋಲ್ಡೇಬಲ್ಲು, ಬೇಕು ಅಂದರೆ ಮಾಡ್ಕೋಬೋದು. ಸ್ಪ್ರಿಂಗ್ ಇಲ್ಲ, ನಾರ್ಮಲಾಗಿ ಹಂಗೆ ಇರುತ್ತೆ. ಆಮೇಲೆ ಸಿಂಗಲ್ ಮೋನೋ ಶಾಕ್ ಆಬ್ಸೋದು. ಒಂದು ದೂರದಿಂದ ಒಂದು ಲುಕ್ ತೋರಿಸ್ತೀನಿ, ನೋಡ್ಕೊಳ್ಳಿ. ಸೊ ನೋಡಿ ದೂರದಿಂದ ಲುಕ್ ಹೆಂಗಿದೆ ಅಂತ. ಗಾಡಿ ನೋಡೋದಕ್ಕೆ ಒಂಥರ ಸಕ್ಕದಾಗಿದೆ, ಫುಲ್ಲು ಲುಕ್ಕಲ್ಲಿ ಕಿಲ್ಲಿಂಗ್ ಅಂತಲೇ ಹೇಳ್ಬೋದು. ಸೊ ಲುಕ್ಸ್ಗೋಸ್ಕರ ಏನಾದರೂ ಈ ಗಾಡಿನ ನಾವು ತೊಗೋತೀವಿ ಅಂದರೆ ಪಕ್ಕ ತೊಗೋಬೋದು ಗುರು, ತುಂಬಾ ಮಸ್ತಾಗಿದೆ. ಸೊ ಲೇಟ್ ಮಾಡೋದು ಬೇಡ, ಜಾಸ್ತಿ ತಲೆಗೆ ಹೊಡೆಯೋದು ಬೇಡ. ಈ ಗಾಡೀಲಿ ಏನೇನಿದೆ ಎಲ್ಲ ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ ಬನ್ನಿ. ಸೊ ಫಸ್ಟು ಗಾಡಿ ಬಂದು ಬ್ಯಾಟ್ರಿ ಗಾಡಿ, ಇದು ಕಂಪ್ಲೀಟ್ ಎಲೆಕ್ಟ್ರಿಕ್ ಗಾಡಿ ಅಲ್ವಾ. ಸೊ ಬ್ಯಾಟ್ರಿ ಎಲ್ಲಿದೆಯಪ್ಪ ಅಂತ ಅಂದ್ಕೊಂಡ್ರೆ ಇಲ್ಲಿಲ್ಲ, ಈ ಪೋರ್ಷನಲ್ಲಿದೆ. ಲೈಕ್ ಇಂಜಿನ್ ಎಲ್ಲ ಇಡ್ತೀವಲ್ಲ, ಸೊ ಈ ಪೋರ್ಷನಲ್ಲಿದೆ. ನಿಮಗೆ ನನ್ನ ವೀಡಿಯೋ ಸ್ಟಾರ್ಟಿಂಗಲ್ಲಿ ಅವ್ರು ಬ್ಯಾಟ್ರಿ ಫಿಟ್ ಮಾಡಬೇಕಂತ ತೋರಿಸಿದ್ದೀನಿ. ಸೊ ಅಲ್ಲಿ ಬ್ಯಾಟ್ರಿ ಫಿಟ್ ಮಾಡ್ತಾರೆ, ಆಮೇಲೆ ಅಲ್ಲಿ DP ವೈರಿಂಗ್ ಎಲ್ಲ ಫಿಟ್ ಮಾಡಿ ಇದು ಮಾಡ್ತಾರೆ. ಟ್ಯಾಂಕ್ ಏನಕ್ಕಪ್ಪ ಇದೆ ಅಂದರೆ ಇಲ್ಲಿ, ಸೊ ಟ್ಯಾಂಕ್ ನೋಡಿ, ಇಲ್ಲಿ ನಿಮ್ಗೆ ಏನಾದರೂ ಇಟ್ಕೊಳ್ಳಂಗಿದ್ರು ಇಟ್ಕೋಬೋದು. ಆಮೇಲೆ ಇಲ್ಲಿ ಚಾರ್ಜಿಂಗ್ ಪೋರ್ಟ್ ಇರುತ್ತೆ, ಚಾರ್ಜರು ಇಲ್ಲೇ ಇಟ್ಕೋಬೋದು. ಇಲ್ಲಿ ನೋಡಿ, ಇಲ್ಲಿ ಒಳಗಡೆ ಚಾರ್ಜಿಂಗ್ ಪೋರ್ಟ್ ಇದೆ. ಇಲ್ಲಿ ಫೋಟೋ ಹಾಕ್ತೀನಿ ನೋಡಿ ಪಕ್ಕದಲ್ಲಿ, ಸೊ ಇಲ್ಲಿಂದ ಕಾಣಿಸಲ್ಲ. ಸೊ ಫೋಟೋ ಹಾಕ್ತೀನಿ,
ಸೊ ಅದಕ್ಕೆ ಅಂತಲೇ ಟ್ಯಾಂಕ್ ಕೊಟ್ಟಿರೋದು. ಅದು ಬಿಟ್ಟರೆ ನಿಮಗೆ ಚಾರ್ಜಿಂಗು ಎಷ್ಟು ಕಿಲೋಮೀಟ್ರ್ ರೇಂಜ್ ಬರುತ್ತೆ ಅಂದರೆ 130-140 ಕಿಲೋಮೀಟ್ರ್ ಹೋಗ್ಬೋದು ಒಂದು ಸಲ ಚಾರ್ಜ್ ಮಾಡಿದ್ರೆ ಈ ಗಾಡೀಲಿ. ಆಮೇಲೆ ಟಾಪ್ ಸ್ಪೀಡ್ ಬಂದುಬಿಟ್ಟು 60 ಹೋಗುತ್ತೆ ಗುರು. ಸೊ ನೋಡೋಣ 60 ಹೋಗುತ್ತಾ ಹೋಗಲ್ವಾ ಅಂತ. ಸೊ ಅದಾದಮೇಲೆ ನೆಕ್ಸ್ಟು ಈ ಗಾಡೀಲಿ 2-3 ಮೋಡ್ ಇದೆ. ಲೈಕ್ ಇಲ್ಲಿ ನೋಡ್ಬೋದು ನೀವು 1-2-3 ಅಂತ, ಇಲ್ಲಿ ನೋಡಿ ಇಲ್ಲಿ ಕಾಣಿಸ್ತಾ ಇದೆ, ಇಲ್ಲಿ 1-2-3 ಅಂತ ಇಲ್ಲಿ ಮೋಡ್ ಚೇಂಜ್ ಮಾಡ್ಕೊಳ್ಳೋದು. ಆಮೇಲೆ ರಿವರ್ಸ್ ಗೇರ್ ಇದೆ, ಆಮೇಲೆ ಕುಲ್ ಸ್ವಿಚ್ ಇದೆ, ಪಾರ್ಕಿಂಗ್ ಅದು ಕೊಟ್ಟಿದ್ದಾರೆ, ಹೆಡ್ಲೈಟ್ ಹೈ ಬೀಮು ಲೋ ಬೀಮು ಆನ್ ಮಾಡ್ಕೋಬೇಕು ಅದು ಕೊಟ್ಟಿದ್ದಾರೆ. ಸೊ ನೆಕ್ಸ್ಟು ಈ ಕಡೆ ಬಂದ್ವಿ ಅಂದರೆ ಇಲ್ಲಿ ಬ್ಲೂಟೂತ್ ಕನೆಕ್ಷನ್ ಕೊಟ್ಟಿದ್ದಾರೆ, ಹೈ ಬೀಮ್ ಲೋ ಬೀಮ್ ಇಲ್ಲಿದೆ, ಆಮೇಲೆ ಇಂಡಿಕೇಟ್ರ್ ಸ್ವಿಚ್ಚು, ಹಾರನ್ನು, ಇಷ್ಟನ್ನು ಬೇಸಿಕ್ಕಾಗಿ ಕೊಟ್ಟಿದ್ದಾರೆ. ಸೊ ಅದಾದಮೇಲೆ ಹಿಂಗೆ ಗಾಡಿ ಆನ್ ಮಾಡ್ತೀರಾ ಅಂದ್ಕೊಳ್ಳಿ, ಫ್ರಂಟಿಂದ ಹೆಡ್ಲೈಟ್ ತೋರಿಸ್ತೀನಿ ನೋಡಿ. ಸೊ ಫ್ರಂಟಿಂದ ನೋಡ್ಬೋದು ನೀವು ಲುಕ್ ಹೆಂಗಿದೆ ಅಂತ, ಸಕ್ಕತ್ತಾಗಿದೆ ಗುರು ಲುಕ್ ಮಾತ್ರ. ಫುಲ್ ಎಲ್ ಇ ಡಿ ಲೈಟ್ಸ್ ಕೊಟ್ಟಿದ್ದಾರೆ, ಟ್ಯೂಬ್ಲೆಸ್ ಟೈರ್ಸ್ ಇದೆ, ಆಮೇಲೆ ಎರಡೂ ಕಡೆಗೂ ಡಿಸ್ಕ್ ಕೊಟ್ಟಿದ್ದಾರೆ, ಒಂಥರ ಸೂಪರ್ ಅಂತಲೇ ಹೇಳ್ಬೋದು. ಈಗೀಗ ಬರ್ತಿರೋ ಎಲ್ಲ ಗಾಡಿಗಳಲ್ಲೂ ಡಿಸ್ಕ್ ಕೊಡ್ತಿದ್ದಾರೆ, ಬಟ್ ಒಬ್ಬೊಬ್ಬರು ಮಾತ್ರ ಇನ್ನೂ ಡ್ರಮ್ ಬ್ರೇಕ್ಸ್ ಎಲ್ಲ ಇಟ್ಟಿದ್ದಾರೆ. ಪರವಾಗಿಲ್ಲ, ಅದು ಕಂಪನಿ ಮೇಲೆ ಡಿಪೆಂಡ್ ಅಷ್ಟೇ, ಅದು ಬಿಟ್ಟರೆ ಇನ್ನೇನೂ ಇಲ್ಲ. ನಿಮಗೆ ಸೀಟು ಬೇಕಾದ್ರೆ ರಿಮೂವೆಬಲ್ ಮಾಡ್ಕೋಬೋದು, ಹಿಂದೆ ಕಡೆಯಿಂದ ನೋಡ್ತಾ ಇದ್ದೀವಿ ಅನ್ಕೋತೀನಿ. ಗ್ರೀನ್ ಬೋರ್ಡು, ಸೊ ಎಲೆಕ್ಟ್ರಿಕ್ ಬೈಕ್ಗಳಿಗೆಲ್ಲ ಗ್ರೀನ್ ಬೋರ್ಡ್ ಇರುತ್ತೆ. ಸೊ ನೀವು ಲಗೇಜನ್ನ ಕ್ಯಾರಿ ಮಾಡ್ತೀನಿ ಅಂದರೆ ಇಲ್ಲಿ ನೋಡಿ ಸ್ಟ್ರೇ ಬೇರೆ ಇಲ್ಲೇ ಇದೆ. ಸೊ ಇಲ್ಲಿ ಲಗೇಜನ್ನು ಇಟ್ಕೊಂಡು ಬಂಗಿ ರೊಪ್ಪದೆಲ್ಲ ಕಟ್ಕೋಬೋದು, ಇಲ್ಲೆಲ್ಲ ಲಾಕ್ ಮಾಡಿಕೊಂಡು ಎಲ್ಲದೂ ಕಟ್ಕೋಬೋದು. ಸೊ ಆ ಥರನೂ ಮಾಡಿದ್ದಾರೆ. ಸ್ವಲ್ಪ ನೀವು ಲಾಂಗ್ ಹೋಗ್ತೀನಿ ಅಂದರೆ ಆರಾಮಾಗಿ ತೊಗೊಂಡು ಹೋಗ್ಬೋದು. 130-140 ಕಿಲೋಮೀಟರ್ಸ್ಗೆಲ್ಲ ಈ ಥರ ಲುಕ್ಕಲ್ಲಿರೋ ಗಾಡಿ ಅಂದರೆ ಸೂಪರಾಗಿರುತ್ತೆ ನೋಡೋದಕ್ಕೆ ಮಾತ್ರ. ಆಮೇಲೆ ಬ್ಯಾಟ್ರಿನ ನೀವು ಬೇಕಾದರೆ ಮನೆಗೆ ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಅನ್ನೋದು ಇದೆ ಅಂದರೆ ಓಪನ್ ಮಾಡಿ ಬ್ಯಾಟ್ರಿ ತೊಗೊಂಡೋಗಿ ಫಸ್ಟ್ ಫ್ಲೋರಲ್ಲಿ ಹಾಕ್ಕೊಂಡು ಚಾರ್ಜ್ ಮಾಡ್ಕೊಂಡು ವಾಪಸ್ ತೊಗೊಬಂದು ಹಾಕೋಬೋದು. ಸೊ ಆ ಥರ ಇದೆ ಇದು, ನಿಮಗೆ ಫಿಟ್ಟಿಂಗ್ ಹಂಗೆ ಫಿಟ್ ಮಾಡಿ ಚಾರ್ಜ್ ಮಾಡಬೇಕು ಅಂದರೆ ಅದಕ್ಕೂ ಪಾಯಿಂಟ್ ಇದೆ. ತೊಗೊಂಡೋಗಿ ಚಾರ್ಜ್ ಮಾಡ್ತೀವಿ ಅಂದರೆ ಅದನ್ನು ಮಾಡ್ಬೋದು, ಸೂಪರಲ್ಲ. ಯಾವ್ದು ಇರ್ಬೋದು ಗೆಸ್ ಮಾಡು, ಯಾವ್ದು ಗೆಸ್ ಮಾಡಿ ನೋಡೋಣ. ಆಪಲಾ, ಇದು ಪೈನಾಪಲ್ಲು. ಸೊ ಇವರೆಲ್ಲ ಬಾಯ್ಸು, ಇಲ್ಲೇ ಸೈಕಲ್ ಹೊಡಿತಾ ಇದ್ದು, ಇವನ್ನ ಒಂದೊಂದು ರೌಂಡ್ ಕರ್ಕೊಂಡು ಹೋಗ್ತೀನಿ ಇದು ಹೆಂಗಿದೆ ಅಂತ, ಹೆಂಗಿದೆ ಅಂತ ನೀವೇ ಹೇಳಬೇಕು. ಸೊ ಬಾಯ್ಸಿಗೊಂದು ಸ್ಮಾಲ್ ರೌಂಡ್ ಹಾಕೊಂಡು ಹೋಗೋಣ ಅಂತ ಬಂದು ಕೇಳೋದು. ಹತ್ತು ಐಸ ನೋಡ್ಬೋದು ನೀವು ಹೆಂಗೈತೆ ಅಂತ. ಲೈಕ್ ಸ್ಮಾಲ್ ಬಾಯ್ಸ್ಗೆಲ್ಲ ಒಂದು ರೌಂಡ್ ಹಾಕೊಂಡು ಹೋಗ್ತಾ ಇದ್ದೀನಿ. ಓಹೋ ಚೆನ್ನಾಗಿದೆ ಓಡಿಸೋದಕ್ಕೆ. ಇಡ್ಕೊಳ್ಳ, ಮೂರು ಜನಕ್ಕೆ ಒಂದೊಂದು ರೌಂಡ್ ಹಾಕ್ಸೋಣ ಅಂದ್ಬಿಟ್ಟು ಬಂದುಬಿಟ್ಟೆ. ಈಗ ಮೂರು ಜನಕ್ಕೆ ಒಂದೊಂದು ರೌಂಡ್ ಹಾಕಿಸ್ಬಿಟ್ಟು ಅವ್ರಿಗೆ ಕೇಳೋಣ, ಲೈಕ್ ಗಾಡಿ ಹೆಂಗೆ ಅನ್ನಿಸ್ತು ಅಂತ. ಏ ಚಿಕ್ಕ ಮಕ್ಕಳಲ್ವಾ, ಸುಮ್ಮನೆ ಇರಲಿ ಅಂತ ಹಾಕ್ತೀನಿ. ಹಾಕಿ ಹಾಕ್ಬಾರ್ದಾ? ಹಾಂ, ಈಗ ನೀವು ಹೇಳಬೇಕು ಮೂರು ಜನನು ಹೆಂಗೆ ಅನ್ನಿಸ್ತು ಅಂತ. ನಿಂಗೇನನ್ನಿಸ್ತು, ನಿಂಗೆ ಮಜಾ ಬಂತ? ಮಿಸ್ಟರ್ 350 ನೋಡಿದ್ಯಾ? ಯಾವ್ದು ನೋಡಿದ್ಯಾ? ಯಾವುದು ಸೈಕಲ್? ಹಾಂ ನೋಡಿದ್ಯಾ? ನೀನು ನೀನು ನೋಡ್ಬಿಟ್ಟಿದ್ಯಾ? ಫಾಲೋನು ಮಾಡಿದ್ಯಾ? ಬಾಯ್ ಮಿಸ್ಟರ್ 350. ಹಂಗೆ ಬಾಯ್ಸ್ ನೋಡಿ, ಚಿಕ್ಕ ಹುಡುಗರು ಪಾಪ, ಅವ್ರಿಗೆ ಗೊತ್ತೇ ಇಲ್ಲ ನಾನೇ ಅದು ಯಾವುದು ಅಂತ. ಯಾವುದೋ ಚಾನಲ್ ನೋಡಿದ್ದಾರೆ, ಒಟ್ನಲ್ಲಿ ನೋಡಿದ್ದೀನಿ ಅಂತ ಹೇಳೋದು. ನಾನು ಯಾವ ಸ್ಕೇಟಿಂಗ್ ಬೋರ್ಡ್ದು ಯಾವುದು ವೀಡಿಯೋ ಮಾಡಿರಲಿಲ್ಲ, ಬಟ್ ಹುಡುಗರು ನೋಡಿದ್ದೀನಿ ಅಂದಾಗ ಇಲ್ಲ ಅನ್ಬಾರ್ದಲ್ವಾ? ಸೊ ಅವ್ರ ಜೋಶ್ ಹೋಗ್ಬಿಡುತ್ತೆ, ಅವ್ರ ಖುಷಿ ಹೋಗ್ಬಿಡುತ್ತೆ, ಅದಕ್ಕೆ ಸುಮ್ಮನೆ ಆ ಹೂ ಅಂತ ಹೇಳಿದೆ, ಅದು ಬಿಟ್ಟರೆ ಇನ್ನೇನಿಲ್ಲ. ಸೊ ಇವಾಗ ಆ್ಯಕ್ಚುಲಾಗಿ ಗಾಡಿನ ಓಡಿಸೋಣ, ಲೈಕ್ ಏನೇನು ಮೋಡ್ಸ್ ಇದೆ ಅಂತ ಟೆಸ್ಟ್ ಮಾಡೋಣ. ಸೊ ಫಸ್ಟ್ ಬಂದುಬಿಟ್ಟು ಬಿಗಿನಿಂಗ್ ನಂಬರ್ 1 ಅಂತ ಹಾಕೊಂಡಿದ್ದೀನಿ. ಸೊ ಫಸ್ಟ್ ಮೋಡಲ್ಲಿ ಓಡಿಸಿ ನೋಡುವ ಯಾವ ಥರ ಇದೆ ಅಂತ. ಸೊ ಫಸ್ಟ್ ಮೋಡಲ್ಲಿ 70 ನೋಡೋಣ, ಇದೆ ಯಾವ್ದೊಂದು ಚೆನ್ನಾಗಿದೆ ಅಪ್ಪು. ಸೊ ಫಸ್ಟ್ ಮೋಡಲ್ಲಿ ಬಂದುಬಿಟ್ಟು ಒಂದು 20-30 ಏನೋ ಹೋಗುತ್ತೆ, ಅದು ಅಪ್ಪು ಬಂದುಬಿಟ್ರೆ 20-23 ಅಪ್ಪು ಮುಗಿತಾ ಇದ್ದಂಗೆ 24 ಹೋಗುತ್ತೆ ಅಷ್ಟೇ, ಅದು ಬಿಟ್ಟರೆ ಜಾಸ್ತಿ ಹೋಗಲ್ಲ ನೋಡಿ ಅಷ್ಟೇ. ಇನಿಷಿಯಲ್ ಪಿಕಪ್ಪು ಅಷ್ಟಕ್ಕೆ ಅಷ್ಟೇ.
ಸೊ ಮೀಟ್ರಲ್ಲಿ ಏನಿದೆ ಅಂತ ಏನು ಹೇಳೋಕೆ ಹೋಗಿಲ್ಲ, ಯಾಕಂದರೆ ಏನು ನಿಮಗೆ ತೋರಿಸೋದೇ ಇಲ್ಲ ಅಲ್ಲಿ. ಜಸ್ಟ್ ನಿಮ್ಮ ಸ್ಪೀಡ್ ಬಿಟ್ಟರೆ ಬ್ಯಾಟ್ರಿ ಚಾರ್ಜಿಂಗು ಅಷ್ಟೇ ತೋರಿಸೋದು, ಅದು ಬಿಟ್ಟರೆ ಇನ್ನೇನು ತೋರಿಸಲ್ಲ. ಸೊ ಅದಕ್ಕೆ ಮೀಟ್ರ್ ಬಗ್ಗೆ ಏನು ಹೇಳಿಲ್ಲ, ತೋರಿಸೂ ಇಲ್ಲ. ಮೊದಲನೇ ಮೋಡಲ್ಲಿ ಅಷ್ಟಕ್ಕೆ ಅಷ್ಟೇ ಹೋಗೋದು, ಏನಂತ ಏನು ಮಜಾ ಏನಿಲ್ಲ. ಹಂಗೆ ಟಚಕ್ಕಂತ ಸೆಕೆಂಡ್ಗೆ ಹಾಕ್ಕೊಳ್ಳೋಣ ನೋಡಿ. ಇವಾಗ ಎರಡನೇದಕ್ಕೆ ಹಾಕ್ಕೊಂಡ್ರೆ ಒಂದು ಸ್ವಲ್ಪ ಪಿಕಪ್ ಜಾಸ್ತಿ ಇದೆ ಅಷ್ಟೇ. ಇವಾಗ 40 ಹೋಗ್ತಾ ಇದೆ ಗಾಡಿ ನೋಡಿ, 44, 45 ಅವೆಲ್ಲ ಹೋಗುತ್ತೆ, ಪರವಾಗಿಲ್ಲ. ಇದರಲ್ಲಿ ಮಜಾ ಏನಪ್ಪ ಅಂದರೆ ಇನಿಷಿಯಲ್ ಪಿಕಪ್, ನೀವು ಗಾಡಿ ನಿಲ್ಲಿಸ್ತಿರಲ್ಲ, ನಿಲ್ಲಿಸಿದಾಗಿಂದ ಎತ್ಕೋಬೇಕಾದ್ರೆ ಸರ್ 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 ಅಂತ ಎಳೆಯುತ್ತೆ. ಅಷ್ಟೇ ಬೇಸಿಕ್ಕಾಗಿ ಇನಿಷಿಯಲಾಗಿ ಟಾರ್ಕ್ ಅಷ್ಟೇ ಇರೋದು, ಅದು ಬಿಟ್ಟರೆ ಇನ್ನು ನೆಕ್ಸ್ಟ್ ಏನಂದ್ರೆ ಏನೂ ಇಲ್ಲ ಗಾಡೀಲಿ. ಅದೇ ಓಡಿಸೋದಕ್ಕೆ ಚೆನ್ನಾಗಿದೆ ಗುರು, ಕುತ್ಕೊಳ್ಳೋಕ್ಕಂಥ ಕಂಫರ್ಟು ಏನೋ ಒಂಥರ ಮಸ್ತಾಗಿದೆ ಗಾಡಿ. ಏನೋ ಒಂದು ಚಿಕ್ಕ ಸೈಕಲ್ ಓಡಿಸ್ತಾ ಇರೋ ಥರ ಇದೆ, ಬಟ್ ಅದೂ ಫೀಲ್ ಮಾತ್ರ ಸೂಪರಾಗಿದೆ. ರೋಡಲ್ಲಿ ಅಕ್ಕಪಕ್ಕ ಹೋಗಿ ಬರೋರೆಲ್ಲ ನೋಡ್ತಾ ಇದೆ, ಎಷ್ಟೊಂದು ಜನ ಅಲ್ಲಿ ನಿಲ್ಲಿಸಿದೆ, ಅವಾಗೂ ಬಂದು ಬಂದು ಕೇಳ್ತವ್ರೆ ಯಾವ ಗಾಡಿಗಳು ಇದು, ಈ ಥರ ಎಲ್ಲ ನೋಡೋಕ್ಕೆ ಲುಕ್ ಮಾತ್ರ ಕಡಕ್ಕಾಗಿದೆ ಅಂತ. ಸೊ ಲುಕ್ಕಲ್ಲಿ ಗಾಡಿ ಪಕ್ಕ ಎತ್ಕೊಬಿಡುತ್ತೆ, ಲೈಕ್ ಮಾರ್ಕೆಟಿಗೆ ಬಿಟ್ಟು ಒಂದು ಸ್ವಲ್ಪ ಪ್ರಮೋಷನ್ ಮಾಡಿದ್ರೆ ಪಕ್ಕ ಎತ್ಕೊಳ್ಳುತ್ತೆ. ಸೊ ಈಗ ನೆಕ್ಸ್ಟ್ ಬಂದುಬಿಟ್ಟು ಥರ್ಡು. ಸೊ ಇವಾಗ ಥರ್ಡ್ ಮೋಡ್ ಹಾಕಿದ್ದೀನಿ, ಮೋಡ್ ಚೇಂಜ್ ಮಾಡಿದ್ರೆ ಇಲ್ಲಿ ನಿಮಗೆ ಕಾಣಿಸುತ್ತೆ ಮೀಟ್ರಲ್ಲಿ ಯಾವ ಮೋಡಲ್ಲಿ ಇದೆ ಅಂತ. ಸೊ ಥರ್ಡ್ ಮೋಡಲ್ಲಿ ಈ ಅಪ್ಪತ್ತು ತಾ ನೋಡೋಣ, ಯಾಕಂದರೆ ಇದು ತುಂಬ ಕಡಕ್ಕಾಗಿದೆ ಒಂದು ಅಪ್ಪಿದು. ಹತ್ತು ತಾ ಮೂರನೇ ಮೋಡಲ್ಲೇ ಹತ್ತು ಸೇಮ್ ಗೊತ್ತು. ನಿಮ್ಗೆ ಅಪ್ಪು ಬಂತು ಅಂದರೆ ಒಂದು ಸ್ವಲ್ಪ ಪಿಕಪ್ ಲೋ ಆಗಿ ಆಗುತ್ತೆ, ಬಟ್ ಅಪ್ಪು ಮುಗಿತಾ ಇದ್ದಂಗೆ ನೋಡಿ, ಅಪ್ಪಲ್ಲಿ 28-30 ಬಂತು. ಸೊ ನೋಡಿ ಅಪ್ಪು ಮುಗಿತಾ ಇದ್ದಂಗೆ 50, 52. ಓಹೋಹೋ, ಸಸ್ಪೆನ್ಷನ್ ಅಷ್ಟೇ, ನಿಮ್ಗೆ ಅನ್ಸೋದೇ ಇಲ್ಲ ಹಳದಲ್ಲೆಲ್ಲದೂ ಇಳಿಸಿದ್ವಿ, ಲೈಕ್ ನಮಗೆ ಈ ಪ್ರಾಬ್ಲಮ್ ಬರ್ತಾ ಇದೆ ಅಂತೆಲ್ಲ ಏನು ಅನ್ಸಲ್ಲ. ಎಳ್ದಾಡೋಕ್ಕೂ ಸಕ್ಕದಾಗಿದೆ, ಲೆಫ್ಟು ರೈಟು ಲೆಫ್ಟು ರೈಟು ಎಲ್ಲ ಸೈ ಸೈ ಅಂತ ಎಳ್ದಾಡ್ಕೊಂಡು ಹೋಗ್ಬೋದು. ಕಾಲು ಹಿಡ್ಕೊಳ್ಳೋದಕ್ಕಂತ ಸಕ್ಕದಾಗಿದೆ ಗುರು, ಫುಲ್ ಹಿಂದೆ ಬಂದುಬಿಟ್ಟಿದೆ. ಬೈಕ್ ಯಾವ ಥರ ಲುಕ್ ಮಾಡಿದ್ರೆ ಸಕ್ಕದಾಗಿರುತ್ತೆ ಅಂತ ಚೆನ್ನಾಗಿ ತಿಳ್ಕೊಂಡಿದ್ದಾರೆ ಟೀಮ್ ಅವರು. ಬಾಡಿ ಡಿಸೈನ್ ಮೇಲೆ ಮಾತ್ರ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ, ಅದು ಬಿಟ್ಟರೆ ಬಾಡಿ ಮೇಲೆ ಏನೂ ಕೆಲಸ ಮಾಡಿಲ್ಲ. ಲೈಕ್ ನೋಡಿ ಇಲ್ಲೆಲ್ಲ ಫುಲ್ ಓಪನ್ ಓಪನ್ ಆಗೇ ಇದೆ. ಮಳೆ ಬಿದ್ದು ಏನಾದರೂ ಪ್ರಾಬ್ಲಮ್ ಆದು ಆಗ್ಬೋದು, ನನಗೆ ಅದು ಬಗ್ಗೆ ಗೊತ್ತಿಲ್ಲ. ನೀವೇನಾದರೂ ಶೋರೂಮಿಗೆ ಬಂದಾಗ ಬೇಕಾದರೆ ಕೇಳ್ಬೋದು ನೀವು ಅವ್ರಿಗೆ, ಲೈಕ್ ಮಳೆ ಬಂದು ಏನು ಪ್ರಾಬ್ಲಮ್ ಆಗುತ್ತೆ ಅಂತ. ಏನು ಅಂಥ ಪ್ರಾಬ್ಲಮ್ ಏನು ಆಗಲ್ಲಾಗೋದು, ಬಟ್ ಓಪನ್ ಇದೆಯಲ್ಲ ಒಂದು ಸ್ವಲ್ಪ ಭಯ ಆಗುತ್ತೆ ಅಷ್ಟೇ. ಮತ್ತು ಪಾರ್ಟ್ಸ್ಗಳು ಅಷ್ಟೇ, ಒಂದೊಂದೆಲ್ಲ ಸ್ವಲ್ಪ ಸ್ವಲ್ಪ ಫುಲ್ಲು ಓಪನ್ ಓಪನ್ ಆಗೇ ಇದೆ, ಅದ್ರ ಬಗ್ಗೆ ಒಂದು ಸ್ವಲ್ಪ ಟೆನ್ಷನ್ ಅಷ್ಟೇ. ಈ ಗಾಡಿನ ತೊಗೊಂಡ್ರೆ ನಾನು ಅವಾಗಿಂದ ಗಾಡಿ ಬಗ್ಗೆ ಹೇಳ್ತಾ ಇದ್ದೀನಿ ಹಂಗೆ ಹಿಂಗೆ ಅಂತೆಲ್ಲ ಹೇಳ್ತಾ ಇದ್ದೀನಿ, ಬಟ್ ಏನಪ್ಪ ಮಜಾ ಅಂದರೆ ಗಾಡಿ ಪ್ರೈಸು. ಪ್ರೈಸ್ ಎಷ್ಟು ಅಂತ ನೀವು ಕೇಳಿಬಿಟ್ರೆ ಬಗಲಾಗೋಯ್ತೀರಾ. ಸೊ ಪ್ರೈಸ್ ಬಂದು 130,000 ಆಗೋದು. ಅಬ್ಬ ಸ್ವಲ್ಪ ಜಾಸ್ತಿ ಆಯಿತು ಅನಿಸುತ್ತೆ ನನಗೂ, ಬಟ್ ಡಿಸೈನ್ ಚೆನ್ನಾಗಿದೆ ಮಾಡಿದ್ದಾರೆ, ಒಂದು ಸ್ವಲ್ಪ ಕಮ್ಮಿ ಮಾಡಿದ್ರೆ ಏನೋ ಚೆನ್ನಾಗಿರೋದು ಅಂತ ನನಗೆ ಅನಿಸುತ್ತೆ. ಸೊ ಎಲ್ಲ ಟೆಸ್ಟು ನಡೀತು, ಬಟ್ ರಿವರ್ಸ್ ಟೆಸ್ಟ್ ಮಾಡಲೇ ಇಲ್ಲ, ಮರ್ತೇ ಹೋಗ್ಬಿಟ್ಟೆ. ಸೊ ನಿಮ್ಗೆ ರಿವರ್ಸ್ ಒಂದು ತೋರಿಸ್ಬಿಟ್ಟು ಗಾಡಿನ ಶೋರೂಮು ಕೊಟ್ಬಿಡ್ತೀನಿ. ಸೊ ನೋಡಿ ಇವಾಗ ನಿಂತಿದೆ ಗಾಡಿ, ರಿವರ್ಸ್ ಅಂತ ಇಲ್ಲೊಂದು ಬಟನ್ ಇದೆ ಆರ್ ಅಂತ. ಸೊ ಆರ್ನ ಬಟನ್ ಆನ್ ಮಾಡಿದ್ರೆ ಸಾಕು, ಗಾಡಿ ರಿವರ್ಸ್ ಪೊಸಿಷನ್ಗೆ ರೆಡಿ ಆಗುತ್ತೆ. ಒತ್ತಿದ್ದೀನಿ, ಸೊ ನೋಡಿ ರಿವರ್ಸ್ ಹಾಕಿದ್ರೆ ಹೆಂಗೋಗುತ್ತೆ ರಿವರ್ಸ್ಗೆ. ಸೊ ಹಿಂದೆ ನೋಡಬೇಕು, ಹೋಯ್ತಾ ಇದೆ, ಹೇ ಕ್ರೇಜಿ ಆಗಿದೆ, ಚೆನ್ನಾಗಿದೆ ಅಲ್ಲ. ಸೊ ರಿವರ್ಸಿಂದ ಮತ್ತೆ ಫ್ರೆಂಡ್ಗೆ ಹಾಕ್ಕೊಂಡ್ರೆ ಒಂದು ಸ್ವಲ್ಪ ಜಿಂಗ ಲಕ 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 ಅಂತ ಆಡುತ್ತೆ, ಆಮೇಲೆ ಮತ್ತೆ ಮುಂದೆ ಹೋಗುತ್ತೆ. ಸೊ ಸ್ಟ್ಯಾಂಡ್ಸ್ ಎಲ್ಲ ನೋಡ್ಬೋದು ಒಂದು ಸ್ವಲ್ಪ ಗಟ್ಟಿ ಇದೆ, ಬಟ್ ನಿಮಗೆ ಡಿಲ್ವರಿ ಕೊಡಬೇಕಾದ್ರೆ ಚೆನ್ನಾಗೇ ಕೊಡ್ತಾರೆ. ಸೊ ಇನ್ನೂ ಎಷ್ಟೊಂದು ಚಿಕ್ಕ ಚಿಕ್ಕ ಪ್ರಾಬ್ಲಮ್ಸ್ ಎಲ್ಲ ಇದೆ, ಅದೆಲ್ಲ ನಿಮಗೆ ಡಿಲ್ವರಿ ಟೈಮಲ್ಲೆಲ್ಲ ಕ್ಲಿಯರ್ ಮಾಡಿ ಕೊಟ್ಬಿಡ್ತಾರೆ. ಸೊ ಇದಕ್ಕೆ ಯಾವ ಮೋಟ್ರ್ ಯೂಸ್ ಮಾಡಿರೋದು ಅಂತ ಕೇಳಿದ್ರೆ ಹಬ್ ಮೋಟರ್ ಯೂಸ್ ಮಾಡಿರೋದು. ಸೊ ಮೋಟ್ರ್ ಡೀಟೇಲ್ಸ್ ಎಲ್ಲ ಬೇಕು ಅಂದರೆ ಡಿಸ್ಕ್ರಿಪ್ಷನ್ಗೆ ಹಾಕಿರ್ತೀನಿ, ಹೋಗಿ ನೋಡ್ಬೋದು. ಮೋಟ್ರಿಗೆ ಬಂದು 2 ವರ್ಷ ವಾರಂಟಿ ಇರುತ್ತೆ, ಆಮೇಲೆ ಬ್ಯಾಟ್ರಿಗೆ ಬಂದು 3 ವರ್ಷ ವಾರಂಟಿ ಇರುತ್ತೆ. ಸೊ ಸದ್ಯಕ್ಕೆ ಕೋಮಾಕಿ M5 ಬಗ್ಗೆ ಇಷ್ಟೇ ಡೀಟೇಲ್ಸು. ನಿಮಗೆ ಇನ್ನೂ ಏನಾದರೂ ಡೀಟೇಲ್ಸ್ ಬೇಕು ಅಂದರೆ ಬಂದು ಶೋರೂಮ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ವೀಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಹಾಕಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕನ್ನಡ ಕಂಟೆಂಟ್ ಕ್ರಿಯೇಟರ್ಸ್ಗೆಲ್ಲ ಸಪೋರ್ಟ್ ಮಾಡಿ. ಇನ್ನೂ ಬೇರೆ ಬೇರೆ ವೀಡಿಯೋಸ್ ಎಲ್ಲ ಮಾಡೋದಕ್ಕೆ ಒಳ್ಳೆ ಜೋಶ್ ಬರುತ್ತೆ, ಆದಷ್ಟು ಶೇರ್ ಮಾಡಿ. ಇನ್ನೊಂದು ವೀಡಿಯೋಲಿ ಮತ್ತೆ ಸಿಗೋಣ, ಬಾಯ್ ಬಾಯ್.